ಕುಮಸಂದ್ರ ಕೈಗಾರಿಕಾ ಪ್ರದೇಶ ಬಿಟ್ಟು ಚಂದಾಪುರದಲ್ಲೂ ಕೊಡ್ತಿದ್ದೀರಿ ಅಂತ ಹೇಳ್ತಿದ್ದೀರಾ, ಹೆಬ್ಬಗೋಡಿ ನಗರಸಭೆಯಲ್ಲೂ ಕೊಡ್ತಿದ್ದೀವಿ, ಅತ್ತಿಬೆಲೆ ಪುರಸಭೆಗೂ ಕೊಡ್ತೀವಿ, ಆನೇಕಲ್ಲು ಪಟ್ಟಣ ಪಂಚಾಯತಿಗೂ ಕೊಡ್ತೀವಿ, ಚಂದಾಪುರ ಪುರಸಭೆನಲ್ಲೂ ಕೊಡ್ತಾ ಇದ್ದೀವಿ. ನಮ್ಮ ಸ್ನೇಹಿತರಾದಂಥ ನೀಲ್ಕಂಠಯ್ಯನವರು ಮತ್ತು ಅವರ ಪತ್ನಿಯಾದಂಥ ಮಂಜುಳಾ ನೀಲ್ಕಂಠಯ್ಯನವರು ನನ್ನನ್ನು ಕೇಳಿಕೊಂಡ್ರು, ಸರ್ ಈ ಥರ ನಮ್ಮ 18ನೇ ವಾರ್ಡು ಚಂದಾಪುರ ಪುರಸಭಾ ವ್ಯಾಪ್ತಿಯಲ್ಲಿ ತುಂಬ ಜನ ನಿರ್ಗತಿಕರಿದ್ದಾರೆ ಸರ್, ತಾವೇನಾದರೂ ತಮ್ಮ ಸಂಘದ ಮುಖಾಂತರವಾಗಿ ಸಹಾಯ ಮಾಡಬೇಕಂತ ಕೇಳಿದಾಗ ನನಗೆ ಅವ್ರಿಗೆ ಹೇಳಿದೆ, ಮೇಡಮ್ ನಿಮಗೂ ಸಹ 100 ಕಿಟ್ ಕೊಡ್ತೀನಿ, ದವಸ ಧಾನ್ಯಗಳಿರುವಂಥದ್ದು ನೀವು ಸಹ ನಿರ್ಗತಿಕರಿಗೆ ಕೊಡಿ ಅಂತೇಳಿ ನಾನು ಅವ್ರಿಗೆ ಹೇಳಿದೆ. ಪಾಪ ಅವರು ತುಂಬ ಖುಷಿಯಿಂದ ಅವರು ಅವರ ವಾರ್ಡ್ಗಳಲ್ಲಿರುವಂಥ ಎಲ್ಲ ನಿರ್ಗತಿಕರನ್ನು, ನಿಜವಾದಂಥ ನಿರ್ಗತಿಕರನ್ನು ಗುರುತಿಸಿ ಮತ್ತು ನಮ್ಮನ್ನು ಕರೆದು ನಮ್ಮ ಮುಖಾಂತರ ಸಾಂಕೇತಿಕ ಒಂದು 4 ಡಬ್ಬ ಕೊಡಿಸಿ ಉಳಿದ ಡಬ್ಬಗಳನ್ನೆಲ್ಲನೂ ಸಹ ಅವರ ಮುಖಾಂತರ ಅವರು ಕೊಟ್ಟಿದ್ದಾರೆ. ಅವರು ಮಾಡ್ತಿರುವಂಥ ಶ್ಲಾಘನೀಯವಾದಂಥ ಕೆಲಸಕ್ಕೆ ಇನ್ನೂ 100 ಇನ್ನೂ 200 ಕೊಟ್ಟರು ಸಾಕಾಗೋದಿಲ್ಲ, ಬಟ್ ನಮಗೂ ಇಡೀ ತಾಲೂಕಿಗೆ ಕೊಡಬೇಕಾಗಿರೋದ್ರಿಂದ ಅವ್ರಿಗೂ ಸಹ 100 ಕೊಟ್ಟಿದ್ದೀನಿ. ಅವರು ಹೆಚ್ಚು ಪ್ರಚಲಿತವಾಗಿ ಒಂದು ಮಹಿಳಾ ಸದಸ್ಯರಾಗಿ ಚಂದಾಪುರ ಪುರಸಭೆಯಲ್ಲಿ ಹೆಚ್ಚು ಪ್ರಚಲಿತವಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರು ಮಾಡ್ತಿರೋ ಕೆಲಸಗಳನ್ನು ಮೆಚ್ಚಿ ನಾನು ಇವತ್ತು ಅವ್ರಿಗೆ ಮೊದಲನೇ ಕಂತಲ್ಲಿ ಕೊಟ್ಟಿದ್ದೀನಿ. ನೋಡೋ ಏನಾದರೂ ಲಾಕ್ಡೌನ್ ಮುಂದಿನ ದಿನಗಳಲ್ಲಿ ಏನಾದರೂ ಮುಂದುವರೆದ್ರೆ ಇನ್ನೂ ಹೆಚ್ಚಾಗಿ ಕಿಟ್ಗಳನ್ನು ನಾವು ಅವ್ರಿಗೆ ಕೊಡಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಮತ್ತೆ ನಮ್ಮ ಬೊಮ್ಮಸಂದ್ರ ಕೈಗಾರಿಕಾ ಸಂಘದಿಂದ ನಮ್ಮ ಅಧ್ಯಕ್ಷರಾದಂತಹ ಪ್ರಸಾದ್ ಸರ್ ಅವರು ಬಂದಿದ್ದಾರೆ, ಮತ್ತು ಅವ್ರಿಗೆ ನಮ್ಮ ಎಲ್ಲರ ಪರವಾಗಿ ನಮ್ಮ ವಾರ್ಡಿನ ಪರವಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಏಕೆಂದರೆ ಒಂದು ಫೋನಿಗೆ ಹೂ ಕೊಟ್ಟು ನಮ್ಮ ಮಾತಿಗೆ ಹೂ ಕೊಟ್ಟು ಪ್ರೀತಿಯಿಂದ ಎಲ್ಲ ಅವರ ಸಂಘ ಸಂಸ್ಥೆಯವರು ಎಲ್ಲ ಪದಾಧಿಕಾರಿಗಳು ಸೇರಿ ನಮಗೆ ಇದನ್ನು ಒದಗಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ನಮ್ಮ ಕುಟುಂಬದ ಪರವಾಗಿ ಹಾಗೂ ನಮ್ಮ ವಾರ್ಡಿನ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇದೇ ರೀತಿ ಅವರು ಯಾರು ಕೇಳಿದ್ರೂ ಸಹ ಆಗೋದಿಲ್ಲ ಅಂತ ಹೇಳ್ತಲ್ಲ, ಎಲ್ಲ ನಮ್ಮ ಆನೇಕಲ್ ತಾಲೂಕಲ್ಲಿ ಯಾರು ಅವರನ್ನು ಸಹಾಯ ಹಸ್ತವನ್ನು ಬೇಡಿದಂಥವ್ರಿಗೆ ಅವರು ಸಹಾಯವನ್ನು ಮಾಡ್ತಾ ಬಂದಿದ್ದಾರೆ. ಇದೇ ರೀತಿ ಎಲ್ಲರಿಗೂ ಸಹ ಈ ದೊಡ್ಡ ಮನಸ್ಸನ್ನು ನಮ್ಮ ದೇಶದಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ, ಅದೇ ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಎಲ್ಲರ ಮನಸ್ಸಲ್ಲೂ ಬರಬೇಕು ಅನ್ನೋದನ್ನು ನಾನು ಈ ಮೂಲಕ ಎಲ್ರಿಗೂ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಬೊಮ್ಮಸಂದ್ರ ಇಂಡಸ್ಟ್ರೀಸ್ ಅಸೋಸಿಯೇಷನ್ ವತಿಯಿಂದ ಜನರಲ್ ಸೆಕ್ರೆಟರಿಯಾಗಿ ಮಾತಾಡ್ತಿದ್ದೀನಿ. ನಮ್ಮ ಬೊಮ್ಮಸಂದ್ರ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ನಮ್ಮ ಪ್ರಸಾದ್ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಚಟುವಟಿಕೆಯನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಾವು ನಮ್ಮ ಪ್ರಸಾದ್ ಸರ್ ಅಧ್ಯಕ್ಷತೆ ಮತ್ತು ನಮ್ಮ ಪದಾಧಿಕಾರಿಗಳು ಎಲ್ಲರೂ ಒಟ್ಟುಗೂಡಿ ನಾವು ನಮ್ಮ ಬೊಮ್ಮಸಂದ್ರ ಇಂಡಸ್ಟ್ರೀಸ್ ಅಸೋಸಿಯೇಷನಲ್ಲಿ ಇರ್ತಕ್ಕಂಥ ಕಾರ್ಯ ಕರ್ಸರಿಗೆ ಮಾಡಬೇಕು ಅಂತ ಹೊರಟ್ವಿ. ಮಾಡ್ತಾ ಮಾಡ್ತಾ ಏನಾಯಿತು, ನಮಗೆ ಅಕ್ಕಪಕ್ಕ ಇರ್ತಕ್ಕಂಥ ಪುರಸಭೆ, ಪಂಚಾಯಿತಿ, ನಗರಸಭೆ ಎಲ್ಲರೂ ಸಹ ನಮ್ಮನ್ನು ಸಹಾಯ ಹಸ್ತ ಕೇಳಿರೋದ್ರಿಂದ ಎಲ್ಲರಿಗೂ ಸಹ ಭೇದ ಭಾವ ಇಲ್ಲದೆ ನಮ್ಮ ಶಕ್ತಿಗೊಂದು ನಾವೆಲ್ಲ ಹೆಲ್ಪ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲೂ ಸಹ ನಿರ್ಗತಿಯನ್ನು ಫಸ್ಟು ಗುರುತಿಸಿ ಅವರು ಮನೆಯಲ್ಲಿಗೆ ಫಸ್ಟು ಪಾಸ್ ಕೊಟ್ಟು ಟಾಕೊಂಡು ಕೊಟ್ಟು ಆ ಟೋಕನ್ ಮುಖಾಂತರ ವಿತರಣೆ ಮಾಡ್ತಾಯಿದ್ದೀವಿ. ಈ ರೀತಿ ಒಂದು ಮಾಡ್ಕೊಂಡ್ಬರ್ತಾ ಇದ್ದೀವಿ. ಆದರೆ ಇದಕ್ಕೆಲ್ಲ ಕಾರಣ ಬಂದು ನಮ್ಮ ಅಧ್ಯಕ್ಷರಾದಂಥ ಪ್ರಸಾದ್ ಸರ್ ಅವರ ವಿಶಾಲ ಹೃದಯ, ಅವರು ಕರುಣಾಮಯಿ ಬಡವರ ಬಂದು ಅವರು ಇರ್ತಕ್ಕಂಥ ಒಂದು ಆಲೋಚನೆ, ಅವ್ರು ಮಾಡ್ತಕ್ಕಂಥ ಕೆಲಸಗಳು ನಿಜವಾಗ್ಲೂ ನಾವು ಅವ್ರ ಸ್ಪೀಡಿಗೆ ನಾವೇ ಮಾಡೋಕ್ಕಾಗ್ತಾ ಇಲ್ಲ. ಆ ಥರ ಅವರು ಡೇ ನೈಟ್ ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ. ಸ್ಲೋ ಡೌನ್ ಆದಾಗಿಂದ ಒಂದು ದಿವಸನೂ ಕೂಡ ರೆಸ್ಟ್ ಇಲ್ಲದೆ ಮನೆಯಲ್ಲಿ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಮಲ್ಕೊಂಡವರು ಸಹ ಅವರು ಈ ಬಡ ಬಗ್ಗರಿಗಾಗಿ ದುಡಿತಾ ಇದ್ದಾರೆ. ಒಂದೊಂದು ಕಾರ್ಯಕ್ರಮ ಅಲ್ಲ, ಹಲವಾರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರು. ಒಂದು 2500 ಊಟ ಬೆಳಗ್ಗೆ 9 ಗಂಟೆಗೆ ಟಿಫನು, ಮಧ್ಯಾಹ್ನ 2 ಗಂಟೆಗೆ ಒಂದು ಊಟ, ತಿರುಗಿ ರಾತ್ರಿ 7 ಗಂಟೆಗೆ ಒಂದು ಊಟ, ಆ ಟೈಪು. ಅದು ಒಂದು ಬಿಸಿ ಬಿಸಿ ಆಗಿ ಅವ್ರಿಗೆ ಯಾವುದೇ ವಿಧವಾದ ತೊಂದರೆ ಇಲ್ಲದಂಗೆ ಫ್ರೆಶ್ ಆಗಿ ಮಾಡಿದಂಥ ಒಂದು ಇದು ಒಂದು ಆಸೆಯಿಂದ ಅವರು ಎಲ್ಲರೂ ಇದನ್ನ ಕಂಟಿನ್ಯೂಸ್ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಜೊತೆಗೆ ಈ ದಿನಸಿ ಏನಿದೆ ನಾವು ಏನು ಕೊಡ್ತಾ ಇದ್ದೀವಿ ಕಿಟ್ಟು, ಇದು ಸಹ ಸುಮಾರು ಒಂದು 5000 ಮೇಲ್ಪಟ್ಟು ಕಿಟ್ಗಳನ್ನು ಮಾಡಿದ್ದೀವಿ ನಾವು. ಇದು ಸಹ ಫಲಾನುಭವಿಗಳಿಗೆ ಗುರುತಿಸಿ ಎಲ್ಲ ಒಂದು ನಮ್ಮ ಬೊಮ್ಮಸಂದ್ರ ಇಂಡಸ್ಟ್ರಿ ಅಸೋಸಿಯೇಷನ್ಗೆ ಒತ್ತಿ ಇರತಕ್ಕಂಥ ನಗರಸಭೆ ಚಂದಾಪುರ ಇದ್ರ ಪುರಸಭೆ ಇರತಕ್ಕಂಥ ಇದಿರ್ಬೋದು, ನಮ್ಮದು ಬೊಮ್ಮಸಂದ್ರ ಪುರಸಭೆ ಮತ್ತು ಇದು ಹೆನಾಗರ ಪಂಚಾಯಿತಿ ಮತ್ತು ಹೆಬ್ಬಗೋಡಿ ಎಲ್ಲ ಕಡೆಯೂ ಒಂದು ಕಡೆ ಬಿಡದೆ ಹಂಗೆ ಎಲ್ಲ ವಾರ್ಡ್ಗಳಿಗೂ ಕೂಡ ಕವರ್ ಮಾಡಿದ್ದೀವಿ. ಒಂದು ಇವತ್ತು ಒಂದು ಉನ್ನತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು, ಅದು ಆಶಾ ಕಾರ್ಯಕರ್ತರು. ಈಗ ಆಶಾ ಕಾರ್ಯಕರ್ತರಿಗೆ ಆ್ಯಕ್ಚುಲಿ ಎಲ್ಲ ಕಡೆಯಿಂದ ಅವ್ರಿಗೆ ಶೋಷಣೆ ಆಗ್ತಾ ಇದೆ, ಅವ್ರಿಗೆ ಸರಿಯಾಗಿ ಇದು ಸಿಗ್ತಾ ಇಲ್ಲ, ಅವ್ರಿಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ, ಆಮೇಲೆ ಅವ್ರಿಗೆ ಸರಿಯಾಗಿರ್ತಕ್ಕಂಥ ಕಿಟ್ಸ್ ಇಲ್ಲ ಅವ್ರಿಗೆ. ಹಾಗಾಗಿ ಅವ್ರನ್ನೆಲ್ಲರೂ ಒಂದೇ ಥರ ವೇದಿಕೆಯಲ್ಲಿ ಕರೆಸಿ ಇಡೀ ಆನೇಕಲ್ ತಾಲೂಕಿರ್ತಕ್ಕಂಥ ಎಲ್ಲ ಆಶಾ ಕಾರ್ಯಕರ್ತರನ್ನ ಒಂದೇ ವೇದಿಕೆಯಲ್ಲಿ ಕರೆಸಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರನ್ನ ನೇತೃತ್ವದಲ್ಲಿ ಮತ್ತು ನಮ್ಮ ಅಧ್ಯಕ್ಷರಾದಂಥ ಪ್ರಸಾದ್ ಸರ್ ಅವರು ಇದನ್ನ ರೂವಾರಿಯಾಗಿ ನಡೆಸಿಕೊಟ್ರು. ಅವರು ಅವ್ರಿಗೆಲ್ಲರಿಗೂ ಸಹ
ಬರೀ ಕೈಯಲ್ಲಿ ಹೋಗ್ಬಾರ್ದು ಟೆಸ್ಟ್ ಮಾಡೋಕ್ಕೆ, ಹೋಗೋವಾಗ ಅವ್ರಿಗೆ ಇನ್ಸ್ಟ್ರೂಮೆಂಟ್ ಬೇಕು ಅಂತೇಳಿ ಅವ್ರಿಗೆ ಇನ್ಸ್ಟ್ರೂಮೆಂಟ್ ಕಿಟ್ಟು, ಆ ಕಿಟ್ಟಿನ ಬೆಲೆ ಇವತ್ತು ಹತ್ತತ್ರ ಒಂದು 6,000 ರೂಪಾಯಿ ಆಗುತ್ತೆ ಒಂದು ಕಿಟ್ಟು, ಈ ಥರದ್ದು 7,500 ರೂಪಾಯಿ ಆಗುತ್ತೆ ಒಂದು ಕಿಟ್ಟು, 6 ಲಕ್ಷ ರೂಪಾಯಿ ಕಿಟ್ಟನ್ನ 50 ಕಿಟ್ ಥರ ಮಾಡಿ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನಾದರೂ ಶಾರ್ಟೇಜ್ ಬಂದರೆ ಅದಕ್ಕೂ ಸಹ ಅವ್ರು ಕೊಡ್ತೀವಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದಲ್ಲದೆ ಈಗ ಅವರು ಆಶಾ ಕಾರ್ಯಕರ್ತರಿಗೆ ದಿನಸಿಗಳನ್ನ ಸುಮಾರು 380 ಕಿಟ್ಗಳನ್ನ ಅವ್ರಿಗೆ ನಾವು ವಿತರಣೆ ಮಾಡಿದ್ವಿ ಇವತ್ತು. ಅವರು ತುಂಬ ಖುಷಿಪಟ್ಟರು, ನಮಗೂ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಇದೇ ರೀತಿ ಮುಂದಿನ ದಿನಗಳು ಯಾರಾದರೂ ನಿರ್ಗತಿರು ನಮ್ಮ ಗಮನಕ್ಕೆ ಬಂದರೆ ಅವರಿಗೆ ನಾವು ಸಹಾಯ ಮಾಡೋಕೆ ನಮ್ಮ ಪ್ರಸಾದ ಸರ್ ವತಿಯಿಂದ ನಾವೆಲ್ಲ ರೆಡಿ ಇದ್ದೀವಿ ಅಂತ ಈ ಮೂಲಕ ಇಷ್ಟ. ಎಲ್ಲರಿಗೂ ನಮಸ್ಕಾರ. ಇಂದು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ವತಿಯಿಂದ ಚಂದಾಪುರದ 18ನೇ ವಾರ್ಡ್ನಲ್ಲಿ ಆಹಾರ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮವನ್ನು ಪ್ರಸಾದ್ ಅಣ್ಣವರ ನೇತೃತ್ವದಲ್ಲಿ ಇವತ್ತು ನಮ್ಮ ವಾರ್ಡ್ನಲ್ಲಿ ವಿತರಿಸಿ ಮಂಜುಳ ನೀಲಕಂಠೆಯವರ ವಾರ್ಡ್ನಲ್ಲಿ ಇವತ್ತು ವಿತರಿಸಿದ್ದಾರೆ. ನಿಜಕ್ಕೂ ಒಂದು ಸಂತೋಷ. ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಈಗ ತಾನೇ ನಮ್ಮ ಮುರಳಿ ಸಾವಿರ ಹೇಳ್ತಾ ಇದ್ರು, ಒಂದು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಯಾವುದೇ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಯಾರೇ ಒಂದು ವ್ಯಕ್ತಿಗಳಿರ್ಬೋದು, ಇಂಥ ಒಂದು ಅದ್ಭುತ ಕಾರ್ಯಗಳನ್ನು ಎಲ್ಲೂ ಮಾಡ್ತಾ ಇಲ್ಲ. ಅಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಸಾದ್ ಅಣ್ಣವ್ರ ನೇತೃತ್ವದಲ್ಲಿ ಎಲ್ಲ ನಮ್ಮ ಕಮಿಟಿ ಸದಸ್ಯರು ಕೂಡ ನಾವು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಿಜವಾಗ್ಲೂ ಅವರು ಶ್ಲಾಘನೀಯ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಮಾತಿಗೆ ಮನೆಯವರು ಒಂದು ಕಾಲ್ ಮಾಡಿ ನಮಗೆ ಈ ಥರ ನಮ್ಮ ವಾರ್ಡಿಗೆ ಬೇಕು ಅಂದ ತಕ್ಷಣವೇ ಅವ್ರು ಇಮಿಡಿಯೇಟಾಗಿ ಸ್ಪಂದಿಸಿ ಆಯಿತು ನಾನು 2 ದಿವಸದಲ್ಲೇ ನಿಮ್ಗೆ ಅರೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದರು. ನಿಜಕ್ಕೂ ನಾವು ಅವ್ರನ್ನ ಮರೀಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಎಷ್ಟೋ ಜನಕ್ಕೆ ಇಂಥ ಒಂದು ತಲುಪಿಸ್ತಾ ಇದ್ದಾರೆ, ಅವರಿಗೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಪ್ರಸಾದ್ ಅಧ್ಯಕ್ಷತೆಯಲ್ಲಿ ನಮಗೆ ನಿಜವಾಗ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಗ್ತದೆ. ಅವ್ರಿಗೆ ಒಂದೇ ಅಲ್ಲ, ಸುಮಾರು ಇಲ್ಲಿವರೆಗೂ ಒಂದು 10-15 ವಾರ್ಡ್ಗಳಿಗೆ ಕೊಟ್ಟಿದ್ದಾರೆ. ಅವ್ರ ಕೈ ಕೆಳಗೆ ಕೆಲಸ ಮಾಡಲಿಕ್ಕೆ ನಮ್ಗೆ ಖುಷಿ ಆಗ್ತಾ ಇದೆ. ಇನ್ನು ಮುಂದೆ ನಾವು ಆ ಕೆಲಸಗಳು ಮಾಡ್ತೀವಿ.